ಕೇಂದ್ರರಾಜನ ಭೇಟಿಯಾದರೆ ಕಾಂಗ್ರೆಸ್ ಸೇರೋ ಚಾನ್ಸಸ್ ಇದೆ ಅಂತ ಬರೀತಾರೆ. ಈಗ ಮಾಜಿ ಸಂಸದ ಮುದ್ದನ್ಮೇಗೌಡ ಬಿಜೆಪಿ ಸೇರ್ಪಡೆ ಬಗ್ಗೆ ತಾವೇನಾದ್ರು ಅಸಮಾಧಾನ ಇದೆ? 1000 ಜನ ಬಂದು ನಾನು ಯಾಕೆ ಸೇರ್ತೀನಿ ಅಂದಲ್ಲ. ಜಿಲ್ಲೆಯ ವೀರಶೈವ ಲಿಂಗಾಯತ ಸಮುದಾಯದ ಪ್ರಭಾವ ಪ್ರಬಲ ನಿಮ್ಮನ್ನ ಸೇರಿ ಪ್ರಬಲ ನಾಯಕರುಗಳು ಒಗ್ಗಟ್ಟು ಏನಾದ್ರು ವಿಫಲ ಆಯ್ತಾ? 2023 ಚುನಾವಣೆಗೆ ಇದು ಹೊಡೆತ ಬೀಳುತ್ತಾ? ನಾವು ಬೆಳೆಸ್ತಾರೆ ಅವರೆಲ್ಲ ಕಳ್ಳರು, ನಮಗೆ ದಬ್ಳ ಹಾಕೊಳ್ರು, ಯಾವ ಕಡೆಯಿಂದ ಹೋದ್ರು ನಮಗೆ ದಬ್ಳ ಹಾಕೋದು. ಬಹಳ ತನ್ನದೇ ಆದಂತ ವರ್ಚಸ್ಸಿಂದ, ತನ್ನದೇ ಆದಂತ ಸಮುದಾಯದ ಒಗ್ಗಟ್ಟಿನಿಂದ ಬಹಳ ದೊಡ್ಡ ಮಟ್ಟದಲ್ಲಿ ರಾಜಕಾರಣ ಮಾಡ್ತಾ ಬರ್ತಾ ಇದ್ದೀರಾ. ಜಿ ಎಸ್ ಬಸವರಾಜ್ ಅವರು ಮುಂದಿನ ರಾಜಕೀಯದ ಭವಿಷ್ಯ ಏನು, ಮುಂದಿನ ರಾಜಕೀಯದ ಸುಳಿವನ್ನು ಯಾರಿಗೂ ಕೂಡ ಬಿಟ್ಕೊಡ್ತಾ ಇಲ್ಲ, ಏನಾಗ್ಬೋದು? ನಾನು ಬಹಳ ಕಡೆ ಹೇಳಿದ್ದೀನಿ, ಇದೇ ನನ್ನ ಕೊನೆ ಚುನಾವಣೆ, ಇನ್ನು ಎಲೆಕ್ಷನ್ ಇಲ್ಲಲ್ಲ ಅಂತ. ಈ ಯಾರ್ಯಾರೋ ಬಾಯಿ ಬಂದಂದ ಕೇಂದ್ರರಾಜನ ಭೇಟಿಯಾದರೆ ಕಾಂಗ್ರೆಸ್ಗೆ ಸೇರೋ ಚಾನ್ಸಸ್ ಇದೆ ಅಂತ ಬರೀತಾರೆ. ಇದೇನದಕ್ಕೆ ಮನುಷ್ಯನಿಗೆ ನಾಲ್ಗೆಗಂತೂ ಮೂಳೆ ಇಲ್ಲ, ಅಬ್ಬು ಬ್ರೈನ್ಗೂ ಮೂಳೆ ಇಲ್ವಾ? ಮೂಳೆ ಇಲ್ವಲ್ಲ, ಅದಕ್ಕೆ ಯೋಚನೆ ಮಾಡೋಟು ಶಕ್ತಿ ಇಲ್ವಾ? ನನ್ನೆಲ್ಲ ಬರೆದವರೆ ಜಿ ಎಸ್ ಪಿ ಕಾಂಗ್ರೆಸ್ ಪರ, ಜಿ ಎಸ್ ಪಿ ಕಾಂಗ್ರೆಸ್ ಪರ ಹೋಗ್ತಾರೆ. ನಾನು ಯಾಕಪ್ಪ ಹೋಗ್ರಿ ಈ ವಯಸ್ಸಿನಾಗೆ? 84 ಮುಗೀತು, 84 ಹತ್ರ ಬರ್ತಾಯಿದೆ, 85. ನಾನು ಈಗ ಪಾರ್ಟಿಗೆ ಹೋಗಿ ಇನ್ನೊಂದು ಪಾರ್ಟಿಗೆ ಯಾಕೆ ಹೋಗೋಣ? ನಾವು ರೆಸ್ಟ್ ತಗೊಳ್ಳೋ ಜನ. ಇನ್ನೊಂದೂವರೆ ವರ್ಷ ಐತೆ ಮರ್ಯಾದಾಗಿ, ಇನ್ನೊಂದೂವರೆ ವರ್ಷವೂ ಇಲ್ಲ, ಇನ್ನೂ 3 ತಿಂಗಳು ಕಮ್ಮಿ ಆಯಿತು. ಅಚ್ಚುಕಟ್ಟಾಗಿ ರಿಟೈರ್ಡ್ ಆಗಿ ಚಿಕ್ಕ ಯಂಗ್ಸ್ಟರ್ಸಿಗೆ ಎಲ್ಲರೂ ನಮ್ಮ ಸ್ನೇಹಿತರೆಲ್ಲ ಹುಡುಗರು ಬಂದಿದ್ದಿಲ್ಲ, ಅವರೇನೋ ಒಂದು ಮಾಡ್ತೀವಿ ಅಂತಪ್ಪ. ನೀವೆಲ್ಲ ಲಾಯರ್ ಆಗೋರು, ಡಿಗ್ರಿ ಮಾಡಿದ್ದೀರ, ಚೆನ್ನಾಗೆಲ್ಲ ದುಡಿಯೋದು ಕಲ್ತ್ಕೊಳ್ರೆ, ಮೊದಲು ಅಚ್ಚುಕಟ್ಟಾಗಿರಿ ಅಂತ ಆ ಥರ ಹೇಳಿ ಆ ಲೈನಲ್ಲಿ ಹೇಳ್ತಕ್ಕಂಥ ಪರಿಸ್ಥಿತಿಗೆ ನಾವು ಬರಬೇಕಾ ಹೊರತು, ಅದನ್ನು ಬಿಟ್ಟು ನಾವು ಚಿಮ್ಮಿಕ್ಕೋದು, ಬೆಳಗ್ಗೆ ಎದ್ದು ಕಟ್ಟೋದು, ಅವನ ಟೀಕೆ ಮಾಡೋದು, ಇವನ ಟೀಕೆ ಮಾಡೋ ಕಾಲ ಹೋಯ್ತು. ನಾವೆಲ್ಲ ಎಲ್ಡರ್ಸ್ನಲ್ಲಿ ಎಲ್ಡರ್ಸ್ ನಾವು. ಮೇಜರ್ ಆಗಿ ವೀರಶೈವ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿದ್ದೀರ ತಾವು, ತಮ್ಮನ್ನೇನಾದರೂ ಜಿಲ್ಲೆಯಲ್ಲಿ ಸೇರಿಕೊಂಡ್ರೆ ಕಾಂಗ್ರೆಸ್ ಇನ್ನಷ್ಟು ಗಟ್ಟಿಯಾಗುತ್ತೆ ಅನ್ನುವಂಥದ್ದೇನ ಕಾಂಗ್ರೆಸ್ ಯೋಚನೆ ಮಾಡಿದೆಯಾ ಅಂತ ಮಾತಾಡ್ತೀವಿ. ಇಲ್ಲ ನಡ್ರೆ, ಇಲ್ಲಿನವರೆಗೂ ನಾನು ಯಾರೂ ಕಾಂಗ್ರೆಸ್ಗೆ ಸೇರು ಅಂತ ಬಂದು ಕೇಳೂ ಇಲ್ಲ. ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ನನಗೂ ಚಪಲ ಎಲ್ಲೂ ಇಲ್ಲ. ನಾವು ಒಂದಾನಕ್ಕೆ ನಾನು 21 ವರ್ಷ 22 ವರ್ಷ ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿ ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ದೀನಿ. ಅಲ್ಲೂ ಕೂಡ ಮೂರು ಸಾರಿ ನಾನು ಎಂ ಪಿ ಆಗಿದ್ದೀನಿ, ಒಂದು 2 ಸಾರಿ ಅಲ್ಲೂ ಸೋತಿದ್ದೀನಿ, ಇಲ್ಲೂ ಒಂದು ಸಾರಿ ಸೋತಿದ್ದೀನಿ, 8 ಸಾರಿ ನಾನು ಪಾರ್ಲಿಮೆಂಟ್ ನಿಂತಿದ್ದೀನಿ, 5 ಸಾರಿ ಗೆದ್ದಿದ್ದೀನಿ, 1-2 ಸಾರಿ ಸೀಟ್ ಸಿಕ್ಕಲಿಲ್ಲ. ಆದರೆ ನಾವೆಲ್ಲೂ ಕೂಡ ಅದಾಗಲಿಲ್ಲ. ನಾನು ವಾತಾವರಣದಿಂದ ನಾನು ಕಾಂಗ್ರೆಸ್ನಲ್ಲೇ ಫಾರ್ಮ್ ಆಗಿರಬೇಕು ಅಂತ ಮೈಂಡ್ ಇತ್ತು. ಆದರೆ ಇಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ನಮ್ಮ ಜಿಲ್ಲೆ ತರಲೆ ರಾಜಕೀಯದಲ್ಲಿ ರಾಜಕಾರಣಿಗಳಿದ್ರೆ ನಾವು ಬೆಳೆಸ್ತಾರೆ, ಅವರೆಲ್ಲ ಕಳ್ಳರು, ಅವರೆಲ್ಲ ಏನು ಮಾಡಿಬಿಟ್ರು, ನಮಗೆ ದಬ್ಳ ಹಾಕೊಳ್ರು, ಯಾವ ಕಡೆಯಿಂದ ಹೋದ್ರು ನಮಗೆ ದಬ್ಳ ಹಾಕೋದು. ಬೆಲ್ಲಿಗೆ ಹೋದ್ರೆ ಹೈಕಮಾಂಡ್ಗೆ ಹೋದ್ರೆ ಎಲ್ಲರಿಗೂ ಕಾಸು ಪಾಸು ಕೊಡೋ, ಕರೆಮಣಿ ಕೊಡೋದು, ಅವ್ರ ಮುಖಾಂತರ ಇನ್ಫ್ಲುಯೆನ್ಸ್ ಮಾಡಿಸೋದು. ಅವ್ರು ನನಗೆ ಹೇಳೋರು, ಏನು ನಿಮ್ಮ ಬಗ್ಗೆ ಇಲ್ಲ ಹಿಂಗೆ ಬಂದು ಮಾತಾಡ್ತಾರಲ್ಲ ಅಂತ. ಹೌದಪ್ಪ, ಅವ್ರಿಗೆ ದುಡ್ಡು ಜಾಸ್ತಿ ಐತೆ ಬರ್ತಾರೆ, ಏನೋ ಮಾಡ್ತಾರೆ, ನಾವು ದುಡ್ಡು ಕಾಸು ಖರ್ಚು ಮಾಡೋ ಕೆಪಾಸಿಟಿ ಇಲ್ಲ, ನಾವು ಜನ ಕಟ್ಕೊಂಡಿದ್ದೀವಿ, ಅವ್ರು ದುಡ್ಡು ಕಟ್ಕೊಂಡವ್ರೆ. ಡೆಲ್ಲಿ ಒಳಗೆ ದುಡ್ಡಿಗೆ ಪ್ರಾಮಿನೆನ್ಸ್ ಸಿಗ್ತಾ ಇವೆಲ್ಲ ಆಗ್ತವೆ, ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಪುತ್ರನ ರಾಜಕೀಯ ರಾಜಕೀಯಕ್ಕೋಸ್ಕರ, ತಮ್ಮ ಪುತ್ರನ ರಾಜಕೀಯಕ್ಕೋಸ್ಕರ ಕಾಂಗ್ರೆಸ್ಗೆ ಏನಾದರೂ ಬೆಂಬಲ ಕೊಡ್ತೀರಾ? ಐ ಆಮ್ ದಿ ಲಾಸ್ಟ್ ಮ್ಯಾನ್. ಅವನ ಯಾಕೆ ಹೋಗ್ತಾನೆ? ಅವ್ರು ಮನೆಗಿರ್ತಾನೆ, ಅಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟ್ ಹಾಕ್ತಾನೆ ಅಷ್ಟೇ, ಅವನ ಯಾಕೆ ಹೋಗ್ತಾನೆ? ತರಲೆ ರಾಜಕೀಯಕ್ಕೆ ಏನಾದರೂ ಬೇಸತ್ತಿ ನಿರ್ಧಾರ ಮಾಡ್ತೀರಾ? ಯಾವ ತರಲೆ ರಾಜಕೀಯ ಏನಿಲ್ಲ, ಅಲ್ಲಿ ಬಿ ಜೆ ಪಿ ಪರ್ಫೆಕ್ಟ್ ಆಗೈತೆ, ಇಲ್ಲಿ ಯಾವುದು ತರಲೆ ಇಲ್ಲ. ನಾನು ತಿಳಿದ ಮಟ್ಟಿಗೆ ಯಾರೋ ಒಂದಿಬ್ಬರು ಮೂರು ಜನ ಅವರೇ ಬಾಯಿ ಚಪ್ಪಲಿಕ್ಕೆ ಹಂಗೆ ಅಂದ್ಕೊಂಡು ಹೋಗ್ತಿರ್ತಾರೆ ಹೊರತು, ಇಲ್ಲಿ ಇಟ್ ಇಸ್ ಎ ಡಿಸಿಪ್ಲಿನ್ ಪಾರ್ಟಿ, ಡಿಸಿಪ್ಲಿನ್ ಆಗಿದ್ದಾರೆ, ಎಲ್ಲರೂ ಚೆನ್ನಾಗಿ ಕಟ್ತಾರೆ, ಡಿಸ್ಟ್ರಿಕ್ಟು ಬಿ ಜೆ ಪಿ ಅಧ್ಯಕ್ಷರು ಸ್ಟ್ರಾಂಗ್ ಇದ್ದಾರೆ, ಅಸೋಸಿಯೇಷನ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆಯಪ್ಪ, ಇಲ್ಲೇನು ತಪ್ಪಿದ್ರೆ ಇಲ್ಲ. ನಮ್ಮನ್ನೆಲ್ಲ ಎಲ್ಡರ್ಸು ನಮಗೆ ಬೇಕಾದ ಉಪಯೋಗಿಸ್ತಾರೆ. ನಾವೇ ಹೆಚ್ಚಿಗೆ ಮೇಲೆ ಬಿದ್ದು ಹೋಗೋಂಥದ್ದೆಲ್ಲ ಪರಿಸ್ಥಿತಿಗಳು ನಮ್ಗೆ ಆರೋಗ್ಯಗಳು ಅವು ಇವು ನಾವು ನೋಡ್ಕೊಂಡು ನಾವು ಮಾಡ್ತೀವಿ. ದೊಡ್ಡ ದೊಡ್ಡ ಮೀಟಿಂಗ್ಗಳಿಗೆ ಹೋಗ್ತೀವಿ, ಅಟೆಂಡ್ ಮಾಡ್ತೀವಿ, ಬರ್ತೀವಿ ಅಷ್ಟೇ. ಸರ್, ಈಗ ಮಾಜಿ ಸಂಸದ ಮುದ್ದನ್ಮೇಗೌಡ ಬಿ ಜೆ ಪಿ ಸೇರ್ಪಡೆ ಬಗ್ಗೆ ತಾವೇನಾದ್ರು ಅಸಮಾಧಾನ ಆಗಿದ್ದೀರಾ? ನನಗೇನಿಲ್ಲ, ಅದು ಐ ಆಮ್ ದಿ ಲಾಸ್ಟ್ ಮ್ಯಾನ್. ಸಮುದ್ರ ಇದು ಈ ಬಂಗಾಳ ಕೊಲ್ಲಿಗೆ ಎಷ್ಟೆಷ್ಟು ನದಿ ನೀರು ಸೇರಬೇಕು ಅಂದರೆ ನದಿ ಸೇರಿದೆ ಅಂತ ಅಡ್ಡಗಟ್ಟೆ ಹಾಕೋಕ್ಕಾಗ್ತದೆ. ನಾನು ಸೇರ್ತೀನಿ ಅಂತ ನೀನು ಒಳಗೆ ಹೋಗಪ್ಪ, ನದಿ ಒಳಗೆ ಹೋಗು, ನೀನು ಸಮುದ್ರಕ್ಕೆ ಹೋದ್ ಹೋಗೋದೆಲ್ಲ ಹೋಗು ಅಂತ ಹೇಳ್ತೀವಿ ಹೊರತು ನಾವು ಯಾರಿಗೂ ಅಡ್ಡ ಹಾಕೋ ಪ್ರಶ್ನೆ ಇಲ್ಲ. 1000 ಜನ ಬಂದು ನಾನು ಯಾಕೆ ಸೇರ್ತೀರ ಅಂದಲ್ಲ. ಸರ್, ಜಿಲ್ಲೆಯ ವೀರಶೈವ ಲಿಂಗಾಯತ ಸಮುದಾಯದ ಪ್ರಭಾವ ಪ್ರಬಲ ನಿಮ್ಮನ್ನು ಸೇರಿ ಪ್ರಬಲ ನಾಯಕರುಗಳು ಒಗ್ಗಟ್ಟು ಏನಾದ್ರು ವಿಫಲ ಆಯ್ತಾ? 2023 ಚುನಾವಣೆಗೆ ಇದು ಹೊಡೆತ ಬೀಳುತ್ತಾ? ನೀವಾಗಿರ್ಬೋದು, ಮಾಧುಸ್ವಾಮಿ ಇರ್ಬೋದು, ಸೌಡು ಶಿವಣ್ಣ, ಇವರೆಲ್ಲರೂ ಕೂಡ ಲಿಂಗಾಯತ ಸಮುದಾಯ ನಾಯಕರು. ಇವರೆಲ್ಲರೂ ಒಂದು ಮನೆಯೊಂದು ಮೂರು ಬಾಗಿಲಾಗಿರೋದ್ರಿಂದ 2023 ಚುನಾವಣೆಗೆ ಹೊಡೆತ ಬೀಳುತ್ತಾ ಅಂತ? ಆ ಥರ ಏನೆಲ್ಲ ಒಗ್ಗಟ್ಟಿಲ್ದಲ್ಲೇ ಇಲ್ವಲ್ಲ, ಯಾರು ಅವ್ರವ್ರ ಡ್ಯೂಟಿ ಅವ್ರು ಮಾಡ್ಕೊಂತಾರೆ. ಶಿವಣ್ಣನ ನಾಲ್ಗೆ ಸ್ವಲ್ಪ ಉದ್ದ ಏನೋ ಮಾತಾಡ್ಕೊಂಡು ತಿರುಗ್ತಿರ್ತಾನೆ, ಆ ಬಗ್ಗೆ ನಾವೇನು ಯೋಚನೆ ಮಾಡಲ್ಲ.
ಮಾಧುಸ್ವಾಮಿ ಲೈಟ್ ಮಾತಾಡಲ್ಲ, ನಾನು ಅವ್ರ ಬಗ್ಗೆ ಲೈಟ್ ಮಾತಾಡಲ್ಲ. ಅವರಷ್ಟು ಅವ್ರ ರಾಜಕೀಯ ಮಾಡ್ತಾರೆ, ಅದ ಮಟ್ಟ ನಾವು ರಾಜಕೀಯ ಮಾಡ್ತೀವಿ. ಒಗ್ಗಟ್ಟಿನಿಂದ 2023 ಚುನಾವಣೆಯಲ್ಲಿ ಎಷ್ಟು ಸ್ಥಾನವನ್ನು 11 ಸ್ಥಾನದಲ್ಲಿ ಗೆಲ್ತೀರಾ ಸರ್? ನಮ್ಗೆ ಹೋಪ್ಸ್ ಇದೆ, ಒಂದು 10 ಕಡೆ ಗೆದ್ದಿತೀವಿ. ಇವತ್ತಿನ ಪರಿಸ್ಥಿತಿ ಒಳಗೆ ವಾತಾವರಣ ಚೆನ್ನಾಗಿದೆ, ಹೆಣ್ಮಕ್ಳು ಓಟು ನಮಗೆ 60-70% ಬರ್ತವೆ. ಜೊತೆಗೆ ಇವತ್ತು ಯಂಗ್ಸ್ಟರ್ಸು ನೀವು ಆಗ್ಬಾಡಿದ್ರು ಕೂಡ ಮೋದಿ ಅಂತಾರೆ, ನನಗೂ ಹಾಕೋದ್ರಿಂದ ಇಂದಿರಾ ಗಾಂಧಿ ಅಂತಾರಲ್ಲ ಹಂಗೆ. ಸರ್, ಈಗ ಜಿಲ್ಲೆಯಲ್ಲಿ ಗುಬ್ಬಿ ತಾಲೂಕು ಆಗಿರ್ಬೋದು, ಕೊರಟಗೆರೆ ತಾಲೂಕು ಆಗ್ಬೋದು, ಎರಡು ಕ್ಷೇತ್ರದಲ್ಲೂ BJP ಇಲ್ಲ, BJP ಮಾಯ ಆಗಿದೆ, ಅದನ್ನೇನು ಕಟ್ಟಿ ರಿಜುವಿನೇಟ್ ಮಾಡ್ತೀವಿ ಸರ್. ಪುನರ್ಜನ್ಮ ಅಲ್ಲಿ ಬರ್ತವೆ, ಎಲ್ಲರಲ್ಲೂ ಪುನರ್ಜನ್ಮ ಕೊಡ್ತೀವಿ. ಎಸ್, BJP 11 ಕ್ಷೇತ್ರಗಳಲ್ಲಿ 10 ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಯಾವತ್ತೂ ಕೂಡ ಒಗ್ಗಟ್ಟನ್ನು ಕಳ್ಕೊಂಡಿಲ್ಲ, BJP ಮುನ್ನೆಸುವಂಥ ಪ್ರಯತ್ನ ಮಾಡ್ತೀವಿ ಅನ್ನೋಂಥದ್ದು GS ಬಸವರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ ಮುಖ್ TV ತುಮಕೂರು.